ವಾಟ್ಸ್ ಆಪ್ ಎಲ್ಗು ನಮಸ್ಕಾರ. ಮತ್ತು ಇದು ಇಂಟ್ರೆಸ್ಟಿಂಗ್ ಬ್ಯಾಂಕಿ ಟೆಕ್ ನ್ಯೂಸ್ ಎಪಿಸೋಡ್ 120 ಸ್ವಾಗತ, ಸುಸ್ವಾಗತ. ಸೊ ಇವತ್ತೊಂದು ಫುಲ್ ಹಾಟ್ ಸುದ್ದಿಗಳನ್ನ ತಗೊಂಡ್ಬಂದಿದ್ದೀನಿ. ಬಿಗ್ ಬಿಲಿಯನ್ ಡೇ ಟೀಸಿಂಗ್ ಎಲ್ಲ ಶುರುವಾಗಿದೆ. ನಥಿಂಗ್ ಫೋನ್ ಹಿಡ್ಕೊಂಡು ಹೈಲೈಟ್ ಆಗಿ ಬೆನ್ನತ್ತಿದ್ದಾರೆ. ಇಷ್ಟೇ ರಿಯಲ್ಮಿನವರ ಸುರಿ ಮಳೆ ಸ್ಮಾರ್ಟ್ ಫೋನ್ಸ್ ಸುಳಿ ಮಳೆ ಆಗಲಿದೆ. ಟಾಟಾ ಕಡೆಯಿಂದ ನಮ್ಮ ಭಾರತ ದೇಶದಲ್ಲಿ ಒಂದು ಗುಡ್ ನ್ಯೂಸ್, ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಇಷ್ಟೇ ತುಂಬಾ ಹೊಸ ಸ್ಮಾರ್ಟ್ ಫೋನ್ಸ್ ಗಳು ಲಾಂಚ್ ಆಗಿದೆ. ಸೊ ಖಂಡಿತ ಟೆಕ್ ನ್ಯೂಸ್ ನ ಪೂರ್ತಿಯಾಗಿ ನೋಡಿ ತುಂಬಾ ವಿಷಯಗಳನ್ನ ತಿಳ್ಕೊತೀರಾ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಚಿಕ್ಕ ಕ್ವಶನ್. ಬಿಗ್ ಬಿಲಿಯನ್ ಅಲ್ಲಿ ಯಾವ್ಯಾವ ಫೋನ್ಸ್ ಗಳಲ್ಲಿ ಯಾವ್ಯಾವ ಇನ್ವೆಸ್ಟ್ಮೆಂಟ್ ಮಾಡಿದಿರ ಕೆಳಗಡೆ ಕಮೆಂಟ್ ಮಾಡಿ. ಸೊ ಲಿಸ್ಟಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ, ಅದೇ ನಾನು ಟಾಟಾ ಕಡೆಯಿಂದ ಹೇಳಿದ್ನಲ್ಲ ಆಗಲೇ, ಗುಡ್ ನ್ಯೂಸ್ ಸಿಗುವಂತ ತುಂಬಾ ಸಾಧ್ಯತೆಗಳಿದೆ. ಸೊ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುವ ಹಾಗೆ ಟಾಟಾನವರು ಈಗ ಆಲ್ರೆಡಿ ಈ ಐಫೋನ್ಸ್ ಅಲ್ಲಿ ಇರುವಂತ ಕೆಲವೊಂದು ಕೇಸಸ್ ಏನಿದೆ ಇದ್ರ ಮೇಲೆ ಕೆಲಸ ಮಾಡ್ತಿದಾರಂತೆ. ಮ್ಯಾನುಫ್ಯಾಕ್ಚರಿಂಗ್ ಕೂಡ ಇದಕ್ಕೆ ಸಪ್ಲೈಯರ್ ಆಗಿದಾರಂತೆ. ನನಗೆ ಗೊತ್ತಿರಲಿಲ್ಲ, ನಾನೇ ನ್ಯೂಸ್ ಓದಾಗೆ ಗೊತ್ತಾಯಿತು. ಇದೀವಾಗ ನ್ಯೂಸ್ ನ ಪ್ರಕಾರ ವಿಸ್ಟ್ರಾನ್ ಮತ್ತು ಫಾಕ್ಸ್ಕಾನ್ ಗೊತ್ತಿರಬಹುದು ನಿಮ್ಗೆ. ಫಾಕ್ಸ್ಕಾನ್ ಈಗ ಆಲ್ರೆಡಿ ನಮ್ಮ ಚೈನಾದಲ್ಲಿ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮತ್ತು ಪ್ರೊಡಕ್ಟ್ಸ್ ಗಳನ್ನ ಸಪ್ಲೈಯರ್ ಕೂಡ ಆಗಿದ್ದಾರೆ. ಸೊ ಅವರೇ ನಮ್ಮ ಭಾರತದಲ್ಲಿ ಈಗ ಐಫೋನ್ ಸೀರೀಸ್ ನ ಕೆಲವೊಂದು ಮ್ಯಾನುಫ್ಯಾಕ್ಚರಿಂಗ್ ಕೂಡ ಶುರು ಮಾಡಿದ್ದಾರೆ. ಸೊ ಇವಾಗ ನಮ್ಮ ಟಾಟಾ ಗ್ರೂಪ್ ಏನಿದೆ ವಿಸ್ಟ್ರಾನ್ ಅವ್ರ ಜೊತೆ ಭಾರತದಲ್ಲಿ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅನ್ನುವಂತ ಒಂದು ಡಿಸ್ಕಷನ್ ನಡೀತಾ ಇದೆ. ಸೊ ಇದೆಷ್ಟರ ಮಟ್ಟಿಗೆ ಕರೆಕ್ಟ್ ಆಗತ್ತೆ ಮತ್ತು ಇವರು ಬಂದ್ಬಿಟ್ಟು ಇನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಬಿಡ್ತಾರ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಈ ರೀತಿ ಆಯ್ತು ಅಂತಂದ್ರೆ ಇನ್ನಷ್ಟು ಚೀಪರ್ ಮತ್ತು ಟ್ಯಾಕ್ಸ್ ಫ್ರೀ ಸ್ವಲ್ಪ ಏನಾದರೂ ಟ್ಯಾಕ್ಸಸ್ ಅಲ್ಲಿ ಕಮ್ಮಿ ಆಗಿಬಿಟ್ಟು ನಮ್ಮ ಭಾರತದಲ್ಲಿ ಐಫೋನ್ಸ್ ಇನ್ನಷ್ಟು ಚೀಪ್ ಬೆಲೆಗೆ ಸಿಗುವಂತ ಸಾಧ್ಯತೆಗಳಿದೆ. ಸೊ ಇದಕ್ಕೆ ಗುಡ್ ನ್ಯೂಸ್ ಅಂತ ಹೇಳಿದೆ. ಇಡೀ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ರಿಯಲ್ಮಿ ನವರ ಸ್ಮಾರ್ಟ್ ಫೋನ್ಸ್ ಗಳ ಸುರಿ ಮಳೆ. ಎಸ್, ಎಲ್ಲಾ ಕಂಪನೀಸ್ ಗಳು ಫೋನ್ಸ್ ಗಳ ಲಾಂಚ್ ಗೆ ತುಂಬಾ ರೆಡಿ ಆಗಿದೆ. ಸೊ ಸ್ಪೆಷಲಿ ರಿಯಲ್ಮಿ ನವರು ರಿಯಲ್ಮಿ ಜಿ ಟಿ ನಿಯೋ 3T ಲಾಂಚ್ ಮಾಡಿದ್ದಾರೆ, ರಿಯಲ್ಮಿ 50i ಲಾಂಚ್ ಆಗಲಿದೆ ಮತ್ತು ರಿಯಲ್ಮಿ 30S ಈ ಫೋನ್ಸ್ ಗಳನ್ನ ಕೂಡ ಲಾಂಚ್ ಮಾಡಿದ್ದಾರೆ. ಇನ್ನು ತುಂಬಾ ಫೋನ್ಸ್ ಗಳು ಬರಲಿದೆ. ಬಟ್ ಇದು ಎಲ್ಲಾ ಫೋನ್ಸ್ ಗಳು ಬಿಗ್ ಬಿಲಿಯನ್ ಡೇ ನಲ್ಲಿ ಫಸ್ಟ್ ಸೆಲ್ ಅಲ್ಲಿ ಸಿಗತ್ತೆ ಅಂತ ಅನ್ಕೋತೀನಿ. ಡೇಟ್ ಇನ್ನು ಫಿಕ್ಸ್ ಆಗಿಲ್ಲ, ನಾವು ಕೂಡ ವೇಟ್ ಮಾಡ್ತಿದ್ವಿ. ಎರಡು ಸಲ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಅದೇ ಇವತ್ತಿನ ಹಾಟ್ ಸುದ್ದಿ, ಬಿಗ್ ಬಿಲಿಯನ್ ಡೇ ಯಾವಾಗ ಬರುತ್ತೆ ಗೊತ್ತಿಲ್ಲ ಅಂತ ಹೇಳಿದೆ. ಬಟ್ ಆದ್ರೂ ಈಗಾಗಲೇ ಟೀಸ್ ಶುರು ಆಗಿದೆ. ಅದು ನಥಿಂಗ್ ಫೋನ್ ಏನಿದೆ ನೋಡಿ, ಇದು 37,000 ರೂಪಾಯಿ 8128 ಏನೋ MRP ಪ್ರೈಸ್ ಹಾಕಿಬಿಟ್ಟಿದ್ದಾರೆ. ಬಟ್ ಇದು ಫೋನ್ ಆಫರ್ ನಿಮ್ಗೆ 27,499 ರೂಪಾಯಿ. ಬಟ್ ಇಲ್ಲಿ ಏನೇನು ಸ್ಕ್ಯಾಮ್ಸ್ ಡೀಲ್ಸ್ ಗಳಿರುತ್ತೆ ಗೊತ್ತಿರಲ್ಲ. ನೀವು ಕಾರ್ಡ್ ಆಫರ್ ಟೀಸ್ ಮಾಡಿ ಮಾಡಿ ಹವಾ ಮಾಡ್ತಾರೆ ಅಷ್ಟೇ. ಬಟ್ ಆಕ್ಚುಲ್ ಆಗಿ ಎಷ್ಟೊಂದು ಪ್ರೈಸ್ ಇದು. ಬಟ್ ಬಿಗ್ ಬಿಲಿಯನ್ ಡೇ ನಲ್ಲಿ ಏನೊಂದು ಆಫ್ ಸಿಗುತ್ತೆ, ಅದು ನಾರ್ಮಲ್ ಡೇಸ್ ಅಲ್ಲಿ ನಿಮ್ಗೆ ನೋಡೋಕೆ ಸಿಗಲ್ಲ, ಆಫ್ ಇರುತ್ತೆ. ಬಟ್ ಇಲ್ಲಿ ಇನ್ನಷ್ಟು ಯೂಟ್ಯೂಬರ್ಸ್ ದುಡ್ಡು ಕೊಟ್ಟು ಪ್ರೊಮೋಷನ್ಸ್ ಎಲ್ಲ ಮಾಡಿಬಿಟ್ಟು ಓವರ್ ಹೈಪ್ ಮಾಡೋಕೆ ಫ್ಲಿಪ್ಕಾರ್ಟ್ ಅವರು ತುಂಬಾ ಕೆಲಸ ಮಾಡ್ತಾರೆ. ಇಷ್ಟೇ ಅಲ್ಲದೆ ಪಿಕ್ಸೆಲ್ 6a ಕೂಡ ನಿಮ್ಗೆ ರೂಪಾಯಿ 27,699 ರೂಪಾಯಿಗೆ ಸಿಗಲಿದೆ. ನೋಡೋಣ ಅಂತ ಇನ್ನೂ ಹೊಸ ಹೊಸ ಡೀಲ್ಸ್ ಗಳನ್ನ, ಹೊಸ ಹೊಸ ಟೀಸಸ್ ಗಳನ್ನ ನೋಡಕ್ ನಾವು ಎಕ್ಸೈಟ್ಮೆಂಟ್ ಹೇಳಿದ್ವಿ. ಸೊ ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡೇ ಮಾಡ್ತೀನಿ. ಇಡೀ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಅದು ರೆಡ್ಮಿ ಕಡೆಯಿಂದ. ರೆಡ್ಮಿ A1 ಕೂಡ ಆಲ್ರೆಡಿ ಲಾಂಚ್ ಆಗಿದೆ, ಇದು ಫಸ್ಟ್ ಸೇಲ್ ಇದೆ 9th ಮತ್ತು ಸೇಲ್ ವಿತ್ ದಿವಾಲಿ ಅಥವಾ ದಿವಾಲಿ ವಿತ್ ಸೇಲ್ ಏನೋ ಆಲ್ರೆಡಿ ಸೇಲ್ ಚಾಲು ಆಗಿದೆ, ಶುರು ಆಗಿದೆ ನಮ್ಮ ಶೋಮಿನ್ ಅವ್ರದ್ದು. ಸೊ ಇದು 6,499 ರೂಪಾಯಿ ಸಿಗ್ತಾ ಇದೆ. ಇಷ್ಟೇ ಬೇಸಿಕ್ ಫೋನ್ ಇದೆ ಆಯ್ತಾ, 2GB 32GB ಇಂಟರ್ನಲ್ ಸ್ಟೋರೇಜ್ ಎಲ್ಲ ಒಳಗೊಂಡು ಬಂದಿದೆ. ಸೊ ಇದನ್ನ ಸದ್ಯದಲ್ಲೇ ಅನ್ಬಾಕ್ಸ್ ಮಾಡಿದೀನಿ. ನೋಡೋಣ ಅಂತ ಯಾವ ರೇಂಜ್ ಗೆ, ತುಂಬಾ ಕಮ್ಮಿ ಪ್ರೈಸ್ ಫೋನ್ಸ್ ಗಳನ್ನ ಅನ್ಬಾಕ್ಸ್ ಮಾಡಿ ತುಂಬಾ ದಿನ ಆಯ್ತು. ಸೊ ಇದನ್ನ ಕೂಡ ಟ್ರೈ ಮಾಡ್ತೀನಿ. ಇಡೀ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಒಪ್ಪೋ ಕಡೆಯಿಂದ ಒಪ್ಪೋ F21S ಇವರು ಕೂಡ ಲಾಂಚ್ ರೆಡಿ ಆಗಿದ್ರೆ. ಸೊ ಇದು ಎರಡು ನಾವು ಮೈಕ್ರೋ ಸೆನ್ಸರ್ ನ ಕೂಡ ನೋಡಿದ್ವಿ ಆಯ್ತಾ, ಟೆಲಿಸ್ಕೋಪ್ ಲೆನ್ಸ್ ಅಂತ. ಸೊ ಅದೇ ರೀತಿಯಾದ ಲೆನ್ಸ್ ನ ಒಳಗೊಂಡು ಬರ್ತಾ ಇದೆ. ಸೊ 7.6mm ನ ಥಿಕ್ನೆಸ್ ಏನೋ ಇದೆ, ತುಂಬಾ ಸ್ಲಿಮ್ ಆಗಿರುವಂತ ಫೋನ್ ಲಾಂಚ್ ಮಾಡಿದ್ರೆ. ಸೊ ಹತ್ರ 25,000-30,000 ರೂಪಾಯಿಗೆ ಲಾಂಚ್ ಆಗುತ್ತೆ. ಸೊ ಒಪ್ಪೋ ಫೋನ್ಸ್ ಆಫ್ಲೈನ್ ಅಲ್ಲಿ ರಾಜರು, ರಾಜವಂಶದರು. ನೋಡೋಣ, ಇದು ಕಳಿಸಿದ್ರೆ ಖಂಡಿತ ಇದನ್ನ ಅನ್ಬಾಕ್ಸ್ ಮಾಡೇ ಮಾಡ್ತೀನಿ. ಎರಡು ಸಲ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಅದು ಐಫೋನ್ 14 ಸೀರೀಸ್ ಏನ್ ಲಾಂಚ್ ಆಗಿದೆ. ಆಗಲಿಂದ ಎಲ್ಲಾ ಕಡೆ ಪ್ರೈಸ್ ಡ್ರಾಪ್, ಪ್ರೈಸ್ ಡ್ರಾಪ್, ಪ್ರೈಸ್ ಡ್ರಾಪ್. 12 ಸೀರೀಸ್ ಪ್ರೈಸ್ ಡ್ರಾಪ್ ಆಗ್ತಿದೆ, 13 ಸೀರೀಸ್ ಅಲ್ಲಿ ಕೂಡ ತುಂಬಾ ಪ್ರೈಸ್ ಡ್ರಾಪ್ ಆಗ್ತಿದೆ. ಸೊ ಇದೇ ಸುದ್ದಿಗಳನ್ನ ಕೇಳ್ಕೊತಾ ಇದ್ವಿ. ಸೊ ಖಂಡಿತ 14 ಸೀರೀಸ್ ಅಲ್ಲಿ ಪ್ರೋ ಸೀರೀಸ್ ನ ಮಾತ್ರ ತಗೊಳ್ಳಿ. ಇದ್ರ ಬಗ್ಗೆ ಒಂದು ರೀಕೆ ವಿಡಿಯೋ ಮಾಡಿದೀನಿ, ನೀವು ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಬೇಕಾದ್ರೆ 13 ಸೀರೀಸ್ ಅಲ್ಲಿ 13 Pro, 13 Pro Max ಇದು ಕೂಡ ತುಂಬಾ ಒಳ್ಳೆ ಆಪ್ಷನ್ಸ್ ಗಳಿದೆ. ನೀವು ಇದನ್ನೇ ಹೊಸ ಫೋನ್ ಆಗಿ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಅಲ್ಲಿ ಇನ್ನಷ್ಟು ಕ್ರೇಜಿ ಆಫರ್ಸ್ ಗಳು ಸಿಗುತ್ತೆ. ಸೊ ಸದ್ಯದಲ್ಲಿ ಅದನ್ನ ಕೂಡ ಇವರು ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡಿ, ನೀವು ಐಫೋನ್ಸ್ ತಗೊಳ್ಳೋರು ವೇಟ್ ಮಾಡಿ, ಬಿಗ್ ಬಿಲಿಯನ್ ಡೇಗೆ ಹೊಸ ಫೋನ್ಸ್ ಗಳಲ್ಲಿ ತುಂಬಾ ಆಫರ್ಸ್ ಗಳು ಸಿಗತ್ತೆ. ಇಡೀ ಕೊನೆಯ ನ್ಯೂಸ್ ಬರ್ತಾ ಇದೆ, ಅದು ವಿವೊ ಯಾಕೆ ಸುಮ್ನಿರತ್ತೆ, ನಾವ್ ಯಾಕೆ ಸುಮ್ನಿರಪ್ಪ ಅಂತ ಹೇಳಿ, ವಿವೊ V25 5G ಈ ಫೋನ್ ನ ಕೂಡ ಸದ್ಯದಲ್ಲೇ ಲಾಂಚ್ ಮಾಡಿದ್ದಾರೆ. ಈಗ ಆಲ್ರೆಡಿ 25 Pro ಲಾಂಚ್ ಆಗಿತ್ತು, ಇದು ಕೂಡ ಬಣ್ಣ ಬದಲಾಯಿಸೋ ಫೋನ್ ಆಗತ್ತೆ. ಸೊ ಖಂಡಿತ ನೋಡೋಣ, ಇದನ್ನ ಕಳಿಸ್ಕೊಟ್ರೆ ಅನ್ಬಾಕ್ಸ್ ಮಾಡ್ತೀನಿ. ಬಟ್ ಲೈಕ್ ಮಾರ್ಕೆಟ್ ಅಲ್ಲಿ ಏನೋ ಸ್ವಲ್ಪ ವಿಶೇಷವಾಗಿ ಡಿಫ್ರೆಂಟ್ ಆಗಿರ್ಬೇಕಾಗಿತ್ತು ಅಂದ್ರೆ ಆಫ್ಲೈನ್ ಫೋನ್ಸ್ ಗಳಲ್ಲಿ ಲೈಕ್ ಇವರು ಕಲರ್ ಚೇಂಜಿಂಗ್ ಡಿಸೈನ್ ಹಾಗೆ ಇದ್ರಲ್ಲಿ ಯುನೀಕ್ ಇದಾರೆ. ಬಟ್
ಉಳಿದಿರುವ ಹಾಗೆ ಎಲ್ಲರನ್ನ ಹಿಂದೆ ಹಾಕುವ ಹಾಗೆ ಒಂದು ಒಳ್ಳೊಳ್ಳೆ ಫೀಚರ್ಸ್ ಗಳನ್ನ ತಗೊಂಡ್ಬನ್ನಿ, ಬಜೆಟ್ ಅಲ್ಲಿ ಕೂಡ ಒಳ್ಳೆ ಕೆಲಸ ಮಾಡಿ, ಬಜೆಟ್ ಅಲ್ಲಿ ಸ್ವಲ್ಪ ಅಟ್ರಾಕ್ಟ್ ಇರುವಂತಹ ಫೀಚರ್ಸ್ ಗಳನ್ನ ಕೊಡಿ ಅಂತ ನಾನು ಬ್ರ್ಯಾಂಡ್ಸ್ ಕಡೆ ಕೇಳ್ಕೊತಿದ್ದೀನಿ ಅಷ್ಟೇ. ಸೊ ಹೋಪ್ಫುಲಿ ನಿಮ್ಗೆ ಈ ಟೆಕ್ ನ್ಯೂಸ್ ಅಲ್ಲಿ ತುಂಬಾ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಸಿಗೋಣ ಮತ್ತೆ ಮುಂದಿನ ಬೆಂಕಿ ಟೆಕ್ ನ್ಯೂಸ್ ಎಪಿಸೋಡ್ ಅಲ್ಲಿ. ಅಲ್ಲಿ ಗೈಸ್, ಸಿ ಯು ನೆಕ್ಸ್ಟ್ ಒನ್. ನಮಸ್ಕಾರ.